ಸರ್ಕಾರಕ್ಕೆ ಬೇಕಾರೆ ಸ್ವಾಮಿ ಮಾತಿಲ್ಲ ಮೂಗಪ್ಪ. ಅವ್ರು ಕಲ್ತಂಡ್ರು ನಮಗ್ ಗೊತ್ತಿಲ್ಲ, ನಾನು ಪತ್ತೆ ಮಾಡೋಕಾಯ್ತಿಲ್ಲ. ನನ್ನ ಇಬ್ರು ಹೆಣ್ಣು ಮಕ್ಕಳು ಅಲಿತಾವಲ್ಲ ಸ್ವಾಮಿ. ಏಳು ತಿಂಗಳು ಪಾಪು ಕರ್ಕೊಂಡು ಪ್ರತಿ ಒಂದ್ ಕಡೆನು ಹುಡುಕ್ತಾ ಇದ್ದೀನಿ ಸರ್, ಎಲ್ಲೂ ಸಿಗ್ತಿಲ್ಲ. ದಯವಿಟ್ಟು ನಿಮ್ಗೆ ಏನೇನೋ ಗೊತ್ತಿದ್ರೆ ಪ್ಲೀಸ್ ನಮ್ ತಂದೆನ ಕರ್ಕೊಂಡ್ಬಂದ್ ಕೊಡಿ ಸರ್, ಪ್ಲೀಸ್. ನಮ್ ತಂದೆ ತುಂಬಾ ಮಿಸ್ ಮಾಡ್ಕೋತೀನಿ ಸರ್. ನಮ್ಗೆ ಯಾರು ಗಂಡ ಮಕ್ಳು ಯಾರು ಇಲ್ಲ ಸರ್. ಆರಾರು ನಾನು ಮತ್ತೆ ನನ್ನ ತಂಗಿ ನಮ್ಮ ಅಮ್ಮ ಮೂರೇ ಜನ ತುಂಬಾ ಬೆಂಗಳೂರನ್ನೇ ಸುತ್ತಾ ಇದ್ದೀವಿ ಸರ್, ಎಲ್ಲಿ ಅಂತ ಗೊತ್ತಾಯ್ತಿಲ್ಲ. ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿ ಹೆಸರು ಮಹಾದೇವ್ ಶೆಟ್ಟಿ ಅಂತ, ಮನೆಯಿಂದ ಕಾಣೆಯಾಗಿ ಬರೋಬ್ಬರಿ 9 ದಿನಗಳಾಗಿದೆ. ಸೊ ಎಲ್ಲೋಗಿದ್ದಾರೆ ಏನು ಅಂತ ಗೊತ್ತಿಲ್ಲ. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಇವರಿಗೆ ಮಾತು ಬರೋದಿಲ್ಲ, ಕಿವಿನೂ ಕೇಳೋದಿಲ್ಲ, ಮಾನಸಿಕವಾಗಿ ಸ್ವಲ್ಪ ಒತ್ತಡ ಇದೆ, ಮತ್ತೆ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಇರೋದ್ರಿಂದ ಮನೆಯಿಂದ ಕಾಣೆಯಾಗಿ ಬರೋಬ್ಬರಿ 9 ದಿನಗಳಾದ್ರೂ ಕೂಡ ಎಲ್ಲೂ ಕೂಡ ಪತ್ತೆ ಆಗಿಲ್ಲ. ಕಾಣೆಯಾಗಿ ಬರೋಬ್ಬರಿ 9 ದಿನಗಳಾಗಿದೆ, ಹುಡುಕಾಟ ನಡೆಸಿ ನಡೆಸಿ ನಮ್ಗಂತೂ ಸುಸ್ತಾಗಿದೆ. ಬೇರೆ ವಿಧಿ ಇಲ್ಲ, ನಿಮ್ಮ ಹತ್ರ ಬಂದಿದೀವಿ ಅಂತ ಹೇಳ್ತಾ ಇದ್ರೆ. ಸೊ ನಾನು ಭಗವಂತನ ಪೂಜೆ ಮಾಡೋನಾಗಿ ನಾನೊಂದು ಮಾತು ಹೇಳ್ಬೋದು, ಆದಷ್ಟು ಬೇಗ ಅವ್ರಿಗೆ ಸಿಗ್ಲಿ. ನೀವೆಲ್ಲರೂ ಸಪೋರ್ಟ್ ಮಾಡಿ ಯಾವ್ದಾವ್ದೋ ವಿಡಿಯೋಗಳನ್ನ ಒಂದಷ್ಟು ಜನಕ್ಕೆ ಬೇಡದಿರೋ ವಿಡಿಯೋಗಳನ್ನ ಶೇರ್ ಮಾಡ್ತೀರಾ, ಅದಕ್ಕಿಂತ ಮುಖ್ಯವಾಗಿ ಈ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ. ನೀವು ಒಂದು ಶೇರ್ ನಿಂದ ಒಂದು ಕುಟುಂಬದಲ್ಲಿ ನಗು ತರಿಸೋದಕ್ಕೆ ಕಾರ್ನರ್ ನೀವು ಆಗ್ತೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ಅಪ್ಪಂಗೆ ಇನ್ಫಾರ್ಮೇಶನ್ ಕೊಡಿ ಪ್ಲೀಸ್. ಎಲ್ಲ ಇದ್ರು ನಮ್ ತಂದೆ ನಿಮ್ಗೋಸ್ಕರ ಇವರಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಬಂದಿದೀವಿ. ನಿಮ್ ಕಡೆಯಿಂದ ನಮ್ಗೆ ಸಪೋರ್ಟ್ ಬೇಕು, ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ನಮ್ ತಂದೆ ಎಲ್ಲಾದ್ರೂ ಪ್ಲೀಸ್ ನಮ್ಗೆ ವಾಪಸ್ ತರಿಸ್ಕೊಡಿ ಸರ್. ಶೇರ್ ಮಾಡ್ತಿರೋ ಅನ್ನೋ ನಂಬಿಕೆ ಮೇಲೆ, ನೀವಿದ್ದೀರ ಅನ್ನೋ ನಂಬಿಕೆ ಮೇಲೆ ಇವ್ರಿಗೆ ಆದಷ್ಟು ಬೇಗ ಸಿಗ್ತಾರೆ ಅಂತ ನಾನು ಭರವಸೆ ಕೊಡ್ತಾ ಇದೀನಿ. ಖಂಡಿತ ಈ ವಿಡಿಯೋ ಶೇರ್ ಮಾಡ್ತೀರಲ್ಲ, ಖಂಡಿತ ಶೇರ್ ಮಾಡ್ತೀರಾ ಅಂತ ಭಾವಿಸಿದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜಯ ಕಂಟಕ ಮಾತೆ. ಶನೇಶ್ವರ ಒಳ್ಳೇದ್ ಮಾಡ್ಲಿ. ನಮಸ್ಕಾರ.